ತಾಲೂಕಿನ ಐಗಳಿ ಗ್ರಾಮದಲ್ಲಿ ದಾಸಶ್ರೇಷ್ಠ ಕನಕದಾಸರ 534ನೇ ಜಯಂತಿ ಉತ್ಸವ ಕಾರ್ಯಕ್ರಮ ಜರುಗಿತು. ಗ್ರಾಮದ ಕನಕ ಭವನ ಹಾಗೂ ಗ್ರಾಮ ಪಂಚಾಯಿತಿ ಸಭಾಭವನದಲ್ಲಿ ಕನಕದಾಸರ ಭಾವಚಿತ್ರಕ್ಕೆ ಗ್ರಾಮದ ಹಿರಿಯರು ಸಿಎಸ್ ನೇಮಗೌಡ ಹಾಗೂ ಯುವ ಮುಖಂಡರಾದ ಪ್ರಹ್ಲಾದ್ ಪಾಟೀಲ್ ಅವರು ಪೂಜೆ ಸಲ್ಲಿಸಿದರು. ನಂತರ ಗ್ರಾಮದ ನಿವೃತ್ತಿ ಶಿಕ್ಷಕರು ಅಣ್ಣಾರಾಯ್ ನಾಯಕ್ ಅವರು ಮಾತನಾಡಿ, ಎಲ್ಲಿ ಭಕ್ತಿ ಇರುತ್ತದೆಯೋ ಅಲ್ಲಿ ಶಕ್ತಿ ಇರುತ್ತದೆ ಎಂದು ತೋರಿಸಿಕೊಟ್ಟವರು ಸಂತ ಶ್ರೇಷ್ಠ ಕನಕದಾಸರು. ಅವರ ಜೀವನ ಶೈಲಿಯನ್ನು ನಾವು ನೀವು ಪರಾಮರ್ಶೆ ಮಾಡಿಕೊಳ್ಬೇಕಿದೆ. ಭಕ್ತ ಕನಕದಾಸರು ಒಂದು ಜಾತಿಗೆ ಸೀಮಿತವಲ್ಲ, ಎಲ್ಲರೂ ಒಂದೇ ಎಂದು ತಿಳಿಸಿದವರು. ಅವರ ಗುಣಗಳನ್ನು ನಾವು 10ರಷ್ಟು ಆದರೂ ಅಳವಡಿಸಿಕೊಳ್ಬೇಕು ಎಂದು ಹೇಳಿದರು. ನಂತರ ಬಿಜೆಪಿ ಮುಖಂಡ ಶಿವಾನಂದ ಸಿಂಧೂರು ಮಾತನಾಡಿ, ಗ್ರಾಮದಲ್ಲಿ ಪ್ರತಿ ವರ್ಷ ತಾವು ಒಗ್ಗೂಡಿಸಿ ಕನಕದಾಸರ ಜಯಂತಿ ಉತ್ಸವ ಕಾರ್ಯಕ್ರಮವನ್ನು ಅತಿ ಹೆಚ್ಚು ಜನಸಂಖ್ಯೆ ಸೇರಿಸಿ ವಿಜೃಂಭಣೆಯಿಂದ ಮಾಡಬೇಕು. ಗ್ರಾಮದಲ್ಲಿ ಕನಕದಾಸರ ಮೂರ್ತಿ ಪ್ರತಿಷ್ಠಾಪನೆ ಆಗುತ್ತಿದ್ದು ಅದಕ್ಕೆ ಸ್ವತಃ 5,000 ರೂಪಾಯಿ ದೇಣಿಗೆ ನೀಡುವುದಾಗಿ ತಿಳಿಸಿದರು. ಕಾರ್ಯಕ್ರಮವು ವಿಜೃಂಭಣೆಯಿಂದ ಜರುಗುವಂಥ ಒಂದು ಕಾರ್ಯಕ್ರಮಗಳಾಗಬೇಕು. ಮತ್ತು ಈ ಒಂದು ಕಾರ್ಯಕ್ರಮ, ಈ ಒಂದು ಕನಕ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡುವವರಿದ್ದಾರೆ, ಆ ಕಾರ್ಯಕ್ರಮ ಇಲ್ಲ ಮುಂದಿನವರಿಗೆ ಕಾರ್ಯಕ್ರಮ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಜಯಂತ್ಯೋತ್ಸವ ನಾವು ಕೂಡ ಆಚರಿಸೋಣ. ಮತ್ತು ಈಗಾಗಲೇ ನಾನು ಕನಕ ಜಯಂತಿಗೆ ಅಭಿಷೇಕ ಕೊಡ್ತೀನಿ ಅಂತ ಹೇಳಿದ್ದೆ, ಅದನ್ನು ಇಂತಕ ಯಾವಾಗಿಲ್ಲ. ಈ ವಾರದಾಗ ಈ ಮೂರ್ತಿ ಸ್ಥಾಪನೆ ಒಳಗೆ ಹಾಗೂ ಸುಧಾರಣೆಗಳನ್ನು ತಮ್ಮ ಗ್ರಂಥಗಳಲ್ಲಿ ತಿಳಿಸಿ ಸಮಾಜ ಅಷ್ಟೇ ಅಲ್ಲ ಎಲ್ಲ ಸಮಾಜಗಳನ್ನು ಒಳಗೊಂಡಂತೆ ಒಂದಾಗಿ ಇರಿ, ಏನು ಕೀಳು ಎನ್ನದೆ ಜೀವನ ಸಾಗಿಸಿ ಅಂತ ಅವರ ಬಚ್ಚಮ್ಮ ತಾಯಿ. ಇವರಿಗೆ ಬಾಳ ದಿವಸವರೆಗೆ ಮಕ್ಕಳಾಗಿಲ್ಲ, ಬಾಳ ದಿವಸ ಮಕ್ಕಳು ಆಗಲಿಲ್ಲ ಅಂತ ಮುಂದೆ ನಮ್ಮ ಸಂತತಿ ಹಂಗಪ್ಪ ಅದಕ್ಕೆ ನೀವು ಅಂತಿರ್ಲ. ಈಗ ಏನು ಹೊಟ್ಟೆ ಗೊಡ್ಡು ಮನುಷ್ಯನ ಹಂಚಿತು ಏನ್ ಮಾಡುದು ಮುಂದೆ ಯಾರು ಬರ್ತಾರೆ ಅಂತ ಹಂಚಿಕೊಂಡು ಅಂತಿರ್ಲವ. ಆ ರೀತಿಯಲ್ಲಿ ಸಂಸ್ಥಾನಕ್ಕೆ ಮಾಲಕಿರ್ಬೇಕು. ಈ ಕಾರ್ಯಕ್ರಮದಲ್ಲಿ ಗ್ರಾಮದ ಹಿರಿಯರು ಶಂಕರ್ ಗೌಡ ಪಾಟೀಲ್ ಹಾಗೂ ಮುಖಂಡರಾದ ಅಪ್ಪಸಾಬ್ ಮೆಡಿಕಲ್, ಬಸವರಾಜ್ ಬಿರಾದರ್, ದುಂಡಪ್ಪ ದೊಡ್ಮನಿ, ಶಿವಪ್ಪ ಬಂಡರ್ಭಟ್ಟಿ, ಸಿದ್ದಪ್ಪ ಗಂಟಿ ಸೇರಿದಂತೆ ಇನ್ನುಳಿದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಆಕಾಶಂ ಐಗ್ಲಿ, ಭಾರತ್ ವೈಭವ್ ನ್ಯೂಸ್, ಅಥಣಿ. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 94826333.